ಹರಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ನಮಃ ಸಮಸ್ತ ಭೂತಾನಾಮಾದಿಭೂತಾಯ ಭೂಪತೆ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ ಅನಿರ್ದೇಶ್ಯವು ಗುರು ವಿಷ್ಣು ವೀರೋ ನಂತೋ ಧನಂಜಯ. ನಿರ್ದೇಶನಕ್ಕೆ ಸಿಗದ ಇಷ್ಟೇ ಅಂತ ಅಳಿಯಲಾಗದ ಕೈತೋರಿ ಇದೇ ಆ ವಸ್ತು ಅಂತ ಗುರುತಿಸಲಾಗದ ಪ್ರಾಕೃತಿಕವಾದ ಶರೀರದ ಸಂಬಂಧವಿರದ ಭಗವಂತನನ್ನ ಅನಿರ್ದೇಶ್ಯವಪುಹು ಅಂತಂದ್ರು. ಆದ್ರಿಂದಾಗಿನೇ ಭಗವಂತನನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ವರ್ಣನೆಗಳನ್ನ ಮಾಡ್ತಾ ಒಂದೇ ರೀತಿಯ ಈಗ ನಿರ್ದೇಶನಕ್ಕೆ ಸಿಗುವುದು ಅಂದ್ರೆ ನಾವು ಒಂದ್ಸರ್ತಿ ಗುರುತಿಸಿ ನೋಡಿ ಹೋದ ಮೇಲೆ ಮತ್ತೊಂದು ಸರ್ತಿ ನೋಡಿದಾಗ್ಲೂ ಅವನೇ ಅಂತ ಗೊತ್ತಾಗುವುದಕ್ಕೆ ಬೇಕಾದ ಆಕೃತಿ ಉಳ್ಳವನು ಅಂತ ಆಗ್ಬೇಕು. ಆದ್ರೆ ಪ್ರತಿ ಆದ್ರಿಂದಾಗಿ ಪ್ರತಿಕ್ಷಣ ನೋಡುವಾಗ್ಲೂ ಹೊಸತು ಅನ್ನಿಸುವಂತೆ ಆತನ ವ್ಯಕ್ತಿತ್ವ ಇರುವುದರಿಂದ ಆತನನ್ನ ಅನಿರ್ದೇಶವಪುಹು ಅಂದ್ರು. ಇಲ್ಲಿಗೆ ಮುಗಿಯಿತು, ಇಷ್ಟೇ ಅವನ ಸ್ವಾರಸ್ಯ ಅಂತ ಅವನ ಸ್ವರೂಪದ ಬಗ್ಗೆ ಇದಮಿತ್ತಂ ಅಂತ ನಿರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಆತನನ್ನ ಅನಿರ್ದೇಶವಪುಹು ಅಂತ ಹಿಂದೆ ಹೇಳಿದ್ರು. ಎಲ್ಲದರೊಳಗೂ ಪ್ರವೇಶಿಸಿ ಅದನ್ನ ಪ್ರೇರಿಸಿ ಅದಕ್ಕೆ ಅಂಟಿರುವ ರೋಗಗಳನ್ನ ಕಳೆಯುವವನು. ಆದ್ರಿಂದಾಗಿ ಅವನನ್ನ ವಿಷ್ಣು ಅನ್ನುವ ಶಬ್ದದಿಂದಲೂ ಕೂಡ ಹಿಂದೆ ನಿರೂಪಣೆ ಮಾಡಿದ್ರು. ಈಗ ಮತ್ತೆ ಮುಂದಿನ ನಾಮ ವೀರ. ಇದು ಇಲ್ಲೇ ಹಿಂದೆ ಕಾಲನೇಮಿನಿ ಹಾವೀರ ಶೌರಿ ಶೂರ ಜನೇಶ್ವರ ಅನ್ನುವಲ್ಲಿ ನಾವು ಈ ನಾಮವನ್ನ ನೋಡಿದ್ದೇವೆ. ಭಗವಂತನ ವಿ ಅನ್ನುವ ಹೆಸರಿನ ಯಾರು ಸವಾರಿ ನಡೆಸುವುದಕ್ಕೆ ಬೇಕಾದ ವಾಹನನಿದ್ದಾನೋ ಅಂತಹ ವಾಹನನ ಗರುಡನ ಮೇಲೆ ಕುಳಿತು ಸಾಗುವನಾದ್ರಿಂದಾಗಿ ಆತನನ್ನ ವೀರ ಅನ್ನುವ ಶಬ್ದದಿಂದ ಅದೇ ರೀತಿ ವೀರಶಕ್ತಿ ಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮ ಅಂತನು ಹಿಂದೆ ಈ ನಾಮದ ಪ್ರಯೋಗ ಆಗಿದೆ. ಎಲ್ಲೆಡೆ ಪ್ರವೇಶಿಸುವವನು, ಎಲ್ಲೆಡೆ ಎಲ್ಲವನ್ನೂ ತಿಳಿಯುವವನು, ಆದ್ರಿಂದಾಗಿ ಅವನನ್ನು ವೀರ ಅಂತ ಕರೆದು ವಿಷ್ಣು ಪದ ವಿ ಅಂದ್ರೆ ವಿಷ್ಣು ಪದಕ್ಕೆ ತಾನು ತಲೆಬಾಗಿ ನಡೆಯುವವನಾದ್ರಿಂದಾಗಿ ಅವನನ್ನ ಗರುಡನನ್ನ ವೀರ ಅಂತ ಕರೆದ್ರೆ ಆ ವೀರನಲ್ಲಿ ನೆಲೆಸಿದವನು ವೀರನೇ. ಅದರಿಂದಾಗಿ ಭಗವಂತನನ್ನು ಕೂಡ ವೀರ ಅಂತ ಕರೆದ್ರು. ವಿಶಿಷ್ಟವಾದ ಇಚ್ಛೆಯಿಂದ ಕೂಡಿದವನು ಮತ್ತು ಆನಂದವನ್ನ ಕೊಡುವವನು. ಈ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಗರುಡನನ್ನು ಲಕ್ಷ್ಮಿಯನ್ನು ಚೆನ್ನಾಗಿ ಸಂತೋಷ ಪಡಿಸ್ತಾನೆ, ಅದರಿಂದಾಗಿ ಅವನನ್ನ ವೀರ ಅಂತ ಕರೆದ್ರು. ಒಟ್ಟು ಹಿಡಿದ ಕೆಲಸಗಳನ್ನ ಪರಿಹರಿಸುವವನು ವೀತರಾಗ ವೀರ. ವೀರ ಅನ್ನುವ ಶಬ್ದಕ್ಕರ್ಥ ಕಳೆದುಕೊಂಡ ಕಾಮನೆಗಳಿಂದ ಕೂಡಿದವನು. ಯಾವ ಯಾವ್ದಾದ್ರೂ ವಸ್ತು ಇನ್ನು ಮುಂದೆ ಬಂದು ತೃಪ್ತಿ ಪಡಿಸಬೇಕಾದಂತಹ ಪ್ರಸಂಗಗಳು ಅನುಭವಗಳು ಆಗ್ಬೇಕಿದ್ರೆ ಆಗ ಹೊಸತನ್ನ ನಿರೀಕ್ಷಿಸುವುದಕ್ಕೆ ಅರ್ಥ ಇದೆ. ಎಲ್ಲ ಅನುಭವಗಳು, ಎಲ್ಲ ತರದ ವಿದ್ಯೆಗಳು, ಎಲ್ಲ ತರದ ಸುಖಗಳು ಅವನೇ ಆದ್ರಿಂದಾಗಿ, ಅವನ ಸ್ವರೂಪವೇ ಆದ್ರಿಂದಾಗಿ ಸುಖ ಮತ್ತೊಮ್ಮೆ ಹೊರಗಡೆಯಿಂದ ಬಂದು ಆತನನ್ನ ತೃಪ್ತಿಪಡಿಸುವುದು ಅಂತೊಂದಿಲ್ಲ. ಆದ್ರಿಂದಾಗಿ ಆತನನ್ನ ವೀರ ಅನ್ನುವ ಶಬ್ದದಿಂದ ಗುರುತಿಸಿದ. ಇನ್ನು ಅನಂತ ದೇಶದಿಂದ, ಕಾಲದಿಂದ, ಗುಣಗಳಿಂದ, ಸಾಮರ್ಥ್ಯದಿಂದ,
ಎಲ್ಲದರಿಂದಲೂ ಅಪರಿಚ್ಛಿನ್ನ ಅಂತ ಇಲ್ಲದವನು, ಇಷ್ಟೇ ಅಂತ ನಿಲ್ಲಿಸ್ಲಿಕ್ಕೆ ಬರದವನು. ಅನಂ ಪ್ರಾಣಮಪಿ ತನೋತಿ, ಪ್ರಾಣನನ್ನೂ ಕೂಡ ಅವನ ಜ್ಞಾನದ ವಿಸ್ತಾರವನ್ನ ಹೆಚ್ಚಿಸುವುದಕ್ಕೆ ಕಾರಣನಾಗಿ ವೇದವ್ಯಾಸರಾಗಿ ಗುರುವಾಗಿ ಒದಗುವವನು. ಇನ್ನು ಅನೇತತ ಚಲಿಸುವಂತಹ ಎಲ್ಲ ಜೀವಿಗಳಲ್ಲೂ ನೆಲೆಸಿದವ, ಸ್ವತಃ ಪ್ರಾಣನಲ್ಲಿಯೂ ತುಂಬಿದವ, ಅವನು ಖಂಡಿತವಾಗಿಯೂ ಪ್ರತಿಯೊಂದು ಜೀವಿಗಳಲ್ಲಿಯೂ ನೆಲೆಸಿಯೇ ಇದ್ದಾನೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅನಂ ಅಂತ ಅದರ ಬಿಂದು ಎತ್ತಿ ಉತ್ತರವನ್ನು ಕೊಡುತ್ತೆ. ಅಕಾರ ವಾಚ್ಯನಾದವನು, ಆದರೆ ಇವನಿಗೆ ಯಾರು ಕೊನೆ ತೋರಿಸುವವರಿಲ್ಲ, ಅದರಿಂದಾಗಿ ಇವನು ಅನ ಅಕಾರ ವಾಚ್ಯನಾಗಿದ್ದಾನೆ. ಆದರೆ ಇವನ ಹಾಗೆ ಅಕಾರ ವಾಚಿಯಾದವ ಮತ್ತೊಬ್ಬ ಇಲ್ಲ, ಇನ್ನೊಬ್ಬನಿಗೆ ಇವನಷ್ಟು ವಿಲಕ್ಷಣವಾದ ಗುಣಗಳಿಲ್ಲ, ಇವನಿಗೆ ಸಮಾನವಾದಂತಹ ಕಾಲದ ದೇಶದ ವ್ಯಾಪ್ತಿ ಹೊಂದಿದವರಿಲ್ಲ. ಇದ್ದಾರೆ ಜೀವನು ಹಾಗೆ ನೋಡಿದರೆ ಕಾಲತಃ ಭಗವಂತನಷ್ಟೇ ವ್ಯಾಪ್ತಿ ಇರುವವ, ಆದರೆ ಆ ಕಾಲದಲ್ಲಿ ನಾನಿದ್ದೇನೆ ಎನ್ನುವ ಪ್ರಜ್ಞೆ ಇಲ್ಲದೆ ಎಷ್ಟೋ ಕಾಲ ಕಳೆದು ಹೋಗಿರುತ್ತೆ. ಮತ್ತು ಕಾಲದ ನಿಯಂತ್ರಣ, ಕಾಲ ಇಷ್ಟು ಬೇಕು, ಇಷ್ಟು ಕಾಲ ಬದುಕಬೇಕು, ಇಷ್ಟು ಕಾಲ ನನ್ ಬೇಡ, ಈ ಕಾಲದಲ್ಲಿ ನಾನು ಸುಖವಾಗಿರ್ಬೇಕು, ಈ ಕಾಲ ನಾನು ಅನ್ಕೊಂಡ ಹಾಗೆ ನಡೀಬೇಕು, ಇದ್ಯಾವುದು ಕಾಲದ ಮೇಲಿನ ಪ್ರವಾಸಿಯ ವ್ಯವಸ್ಥೆಗಳು ಅಂದುಕೊಂಡಂತೆ ನಡೆಯುವುದಿಲ್ಲ. ಅದರಿಂದಾಗಿ ಕಾಲ ಇದ್ರೂ ಕೂಡ ಕೈಯಲ್ಲಿ ಸುಮ್ಮನೆ ಇದ್ದ ಹಾಗೆ, ಲಾಭ ಅದರ ಮೇಲಿನ ಒಡೆತನ, ಅದರಿಂದಾಗಿ ಸಂತೋಷ, ಅದರ ಪೂರ ನಿಯಂತ್ರಣ, ಇದೇನು ಕೂಡ ಇಲ್ಲ. ಅದರಿಂದಾಗಿ ಕಾಲದಲ್ಲಿ ಇದ್ರೂ ಆ ಇದ್ದದರ ಸಾರ್ಥಕ್ಯ ಪೂರ್ಣ ಪ್ರಮಾಣದಲ್ಲಿ ಇರುವುದು ಅನಂತನಾದ ಭಗವಂತನಿಗೆ ಮಾತ್ರ. ಅದರಿಂದಾಗಿ ಅವನು ವಿಶಿಷ್ಟವಾದ, ವಿಲಕ್ಷಣವಾದ, ವಿವಿಧ ರೂಪವಾದ ಗುಣಗಳಿಂದ ತುಂಬಿದವನು ಅನ್ನೋದಕ್ಕೋಸ್ಕರ ಆತನನ್ನ ಅನ ಅಂದ್ರು. ಅಂತಹ ಅನನು ಎಲ್ಲವನ್ನು ಆಯಾಯ ಗುಣಗಳಿಂದಲೇ ತುಂಬಿಸ್ತಾನೆ, ಅದರಿಂದಾಗಿ ಅವನನ್ನ ಅನಂತ ಅಂತ ಕರೆದು. ಧನಂಜಯ, ಧನವನ್ನು ಗೆದ್ದವನು, ಶಬ್ದದ ನೇರವಾದ ಅರ್ಥ ಇದು ಅರ್ಜುನನನ್ನ ಕುರಿತಾಗಿ ನಮಗೆ ಲೋಕದಲ್ಲಿ ಪ್ರಸಿದ್ಧ. ಗುಣದಿಂದ ಗಮನಿಸಿದ್ರೆ ಅರ್ಜುನನಲ್ಲೂ ಇದ್ದ ತನ್ನದೇ ಆದ ನರರೂಪಕ್ಕೆ ಆ ಸಾಮರ್ಥ್ಯ ಇದ್ದದ್ರಿಂದ ಅವನಿಗೆ ಧನಂಜಯ ಅನ್ನುವ ಹೆಸರು ಬಂತು. ಧನ ಅಂದ್ರೆ ಉಭಯಂ, ಎರಡೂ ಬಗೆಯ ಧನ, ಒಂದು ದನ ಒಂದು ಧನ. ಸಂಪತ್ತು ಅಂದ್ರೆ ಗೋಧನವೂ ಧನವೇ. ಅಂತಹ ಸಂಪತ್ತಿನ ಬಗ್ಗೆ ತುಂಬಾ ಪ್ರೀತಿ ಇರುವವನಾದ್ರಿಂದಾಗಿ ಭಗವಂತನಿಗೆ ಈ ಧನಂಜಯ ಅನ್ನೋದು ಹೆಚ್ಚು ಅನ್ವರ್ಥ. ಅರ್ಜುನ ನೋಡಬಾರದು ಅಂತಿಲ್ಲ ಅಥವಾ ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ತನ್ನ ಅವತಾರ ಕಾಲದಲ್ಲಿಯೂ ತೋರಿದವನು. ಮೂಲ ರೂಪಗಳಲ್ಲೂ ಆವಾಹನೆಗೆ, ಆರಾಧನೆಗೆ, ಹಾಲಿನ ಅಭಿಷೇಕ ಇತ್ಯಾದಿಗಳಿಂದ ಬಹಳ ಮೆಚ್ಚುವವನಾದ್ರಿಂದಾಗಿ ಹಸುವಿನ ಮೂಲ ಸ್ಥಾನವನ್ನ ತಾನೇ ನಿಂತು ಅದಕ್ಕೆ ವಿಶಿಷ್ಟವಾದ ಭಕ್ತಿಯನ್ನ ಉಂಟಾಗುವಂತೆ ಬೇಕಾದ ಗುಣಗಳನ್ನ ತುಂಬಿದವನಾದ್ರಿಂದಾಗಿ ಅವನನ್ನ ನಾವು ಧನಂಜಯ ಅನ್ನುವ ಶಬ್ದದಿಂದ ಕರೀತಾರೆ. ಇನ್ನೊಂದು ಎರಡು ಬಗೆಯ ಧನ ಅಂದ್ರೆ ಲೌಕಿಕವಾದದ್ದು ಅಲೌಕಿಕವಾದದ್ದು. ಪರಲೋಕಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡುವಂತಹ ಧನ ಅಂದ್ರೆ ವೇದ. ಅದನ್ನ ಚೆನ್ನಾಗಿ ಜಯಿಸಿದವನು, ಅರ್ಥೈಸಿಕೊಂಡವನು ಆ ಪ್ರತಿಯೊಂದು ಮಾತಿನಿಂದಲೂ ಪ್ರತಿಪಾದ್ಯ. ಕೆಲವರಿಗೆ ಅರ್ಥ ಆಗುತ್ತೆ, ಇದರಿಂದ ಅವರು ಪ್ರತಿಪಾದ್ಯರಾಗಿರ್ತಾರೆ. ಕೆಲವರು ಪ್ರತಿಪಾದ್ಯರಾಗಿರ್ತಾರೆ, ಅದರ ಪೂರ್ಣತೆಯನ್ನು ಸಂಪಾದಿಸುವುದಿಲ್ಲ. ಇನ್ನು ಪ್ರತಿಪಾದನೆಗೆ ಬೇಕಾದ ಅರ್ಹತೆ ಇನ್ನೂ ಬೇಕಿರುತ್ತೆ. ಅದರಿಂದಾಗಿ ಒಂದೊಂದ ಮಟ್ಟಿಗೆ ಆಯಾ ದೇವತೆಗಳು ಆಯಾ ಮಂತ್ರದಿಂದ ನೇರವಾಗಿ ಎಲ್ಲರಿಗೂ ತಿಳಿಯುವಂತೆ ಪ್ರತಿಪಾದ್ಯರು ಹೌದು. ಆದ್ರೆ ಆ ಪ್ರತಿಪಾದ್ಯತ್ವವನ್ನು ಹೊಂದುವುದಕ್ಕೆ ಬೇಕಾದ, ಜಯಿಸಲು ಬೇಕಾದ ಗುಣ ಧನಂಜಯ, ವೇದಗಳನ್ನ ಅರ್ಥೈಸಿಕೊಳ್ಳುವ ಗುಣ, ಅದು ಪೂರ್ಣ ಪ್ರಮಾಣದಲ್ಲಿರುವುದು ಭಗವಂತನಲ್ಲಿ. ಆದ್ರಿಂದಾಗಿ ಅವನನ್ನ ಧನಂಜಯ ಅಂತ ಕರೆದು, ಅಂದ್ರೆ ಲೌಕಿಕವಾದ ಪರಲೌಕಿಕವಾದ ಎರಡೂ ಬಗೆಯ ಸಂತೋಷವನ್ನ ಗೆದ್ದು ಅನುಭವಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿದವನು ಆದ್ರಿಂದಾಗಿ ಅವನನ್ನು ಧನಂಜಯ. ದಿ ಜಗತ್ತು ಅನ್ನುವಂತಹ ಧನವನ್ನೇ ಹಿರಣ್ಮಯ್ಯನ ಪಾತ್ರ ಹಿರಣ್ಯಾಂಡ ಅಂತ
ಈ ಪ್ರಪಂಚವನ್ನು ಕರೆದ್ರೆ ಅದೊಂದು ಬಂಗಾರದ ಬಿಲ್ಲೆಯ ಹಾಗೆ, ಅದನ್ನ ಅನಾಯಾಸವಾಗಿ ತನ್ನೊಳಗೆ ಇರಿಸಿಕೊಳ್ತಾನೆ. ಅದರಿಂದ ಅವನು ಧನಂಜಯ. ಇನ್ನು ಧನಂಜಯನ ಅಂತರ್ಯಾಮಿ ರೂಪವೂ ಹೌದು. ಇನ್ನು ಮುಂದೆ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅನ್ನುವ ರೂಪದ ಅನುಸಂಧಾನವನ್ನು ಮುಂದೆ 665ನೆಯ ನಾಮದಿಂದ ನೋಡುವುದಿದೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಶ್ರೀಕೃಷ್ಣಾರ್ಪಣಮಸ್ತು.